ಈ ಬಸ್ಗೆ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಆದರೆ ಸದಾ ಜನರಿಂದ ತುಂಬಿರುತ್ತೆ ಈ ಡಬಲ್ ಡೆಕ್ಕರ್. ಮುಂದೆ ಚಲಿಸೋದಿಲ್ಲ, ಹಿಂದಕ್ಕೆ ಹೋಗೋದೇ ಇಲ್ಲ, ಹಾಗಂತ ಜನ ಹತ್ತದೇ ಇರಲಾರರು. ನಿಜ, ಈ ಬಸ್ ಸಾಮಾನ್ಯ ಬಸ್ ನಂತಲ್ಲ. ಇಲ್ಲಿ ನಿಮ್ಮ ಡೆಸ್ಟಿನೇಷನ್ ತಲುಪಿಸಲು ಸಾಧ್ಯವಾಗದೆ ಹೋದ್ರೂ ನಿಮ್ಮ ಹೊಟ್ಟೆಯ ಹಸಿವು ದೂರ ಮಾಡೋ ತಾಕತ್ತು ಈ ಬಸ್ಗಿದೆ. ಹಾಗಿದ್ರೆ ಇದೆಂತಹ ಸ್ಪೆಷಲ್ ಡಬಲ್ ಡೆಕ್ಕರ್ ಕೆಂಪು ಬಸ್ ಅಂತ ನೋಡೋಣ ಬನ್ನಿ. ಎಸ್, ಇಲ್ಲಿ ಊರ್ ಹೆಸರು ಹಿಡಿದು ಕೂಗೋ ಕಂಡಕ್ಟರ್ ಇಲ್ಲ. ಅದರ ಬದಲಿಗೆ ಪಿಜ್ಜಾ, ನೂಡಲ್ಸ್, ಫ್ರೈಡ್ ರೈಸ್, ಕೇಕ್, ಚಿಪ್ಸ್, ಹೀಗೆ ಹತ್ತಾರು ಐಟಂ ಹೇಳೋ ಸಪ್ಲೈಯರ್ಗಳು ಇದ್ದಾರೆ. ಅಂದ ಹಾಗೆ ಇದುವೆ ನೋಡಿ ಮೈಸೂರಿನ ಹೃದಯ ಭಾಗವಾದ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಡಾಲ್ಫಿನ್ ಹೋಟೆಲ್. ಮುಂಭಾಗ ನೀವು ಕಣ್ಣು ಹಾಯಿಸಿದ್ರೆ ನಿಮಗೆ ಕಾಣಿಸೋದೆ ಈ ಕೆಂಪು ಬಣ್ಣದ ಡಬಲ್ ಡೆಕ್ಕರ್ ಬಸ್. ನಿಂತ ಜಾಗದಲ್ಲಿ ನಿಂತ್ಕೊಂಡಿರುವಂತಹ ಡಾಲ್ಫಿನ್ ಬಸ್ ಘಮಘಮಿಸುವ ಅಡುಗೆ ತಯಾರಿಸಬಲ್ಲ ಹೋಟೆಲ್ ಆಗಿದೆ. 2002ರಲ್ಲಿ ವಿಭಿನ್ನವಾಗಿ ಡಬಲ್ ಡೆಕ್ಕರ್ ಬಸ್ ಅನ್ನ ವಿನ್ಯಾಸಗೊಳಿಸಿರುವ ಹೋಟೆಲ್ ಮಾಲೀಕರು ಈ ಮೂಲಕ ಸುಮಾರು 35-40 ಜನ ಕುಳಿತುಕೊಳ್ಳುವಷ್ಟು ಆಸನಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೀಗೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರ ಆಕರ್ಷಣೆ ಪಡೆಯುವುದೇ ಈ ಹೋಟೆಲ್ ಮಾಲೀಕರ ಪ್ಲಾನ್ ಆಗಿದೆ. ಬೆಳಿಗ್ಗೆ 10 ಗಂಟೆಗೆ ಶುರುವಾಗುವ ಈ ಬಸ್ಸು ರಾತ್ರಿ 11 ಗಂಟೆವರೆಗೂ ತೆರೆದಿರುತ್ತೆ. ಕೆಳಗಡೆ ಕಿಚನ್ ಇದ್ರೆ ಮೇಲ್ಗಡೆ ಗ್ರಾಹಕರಿಗೆ ಬೇಕಾದಂತ ಆಸನ ವ್ಯವಸ್ಥೆಗಳಿವೆ. ಹೆಚ್ಚಾಗಿ ಯುವಕರು, ಕಾಲೇಜ್ ವಿದ್ಯಾರ್ಥಿಗಳು ಈ ಬಸ್ ಅನ್ನ ಹೆಚ್ಚು ಇಷ್ಟಪಡುತ್ತಾರೆ. ಈ ಡಾಲ್ಫಿನ್ ಬಸ್ ನಲ್ಲಿ ಕೂತು ಕೇಕು, ಬಿಸ್ಕೆಟು, ಚಿಪ್ಸು, ಚೈನೀಸ್ ಚಾಟ್ಸ್, ಪಿಜ್ಜಾ, ಹೀಗೆ ಅನೇಕ ರೀತಿಯ ಚಾಟ್ಸ್ ಗಳನ್ನ ತಿಂತಾರೆ. ಇನ್ನು ಹುಟ್ಟುಹಬ್ಬ ಆಚರಿಸುವ ಫ್ರೆಂಡ್ಸ್ ಗಳ ಮೊದಲ ಆಯ್ಕೆಯೇ ಈ ಬಸ್ ಆಗಿದೆ. ಒಟ್ಟಿನಲ್ಲಿ ಕೆಂಪನೆಯ ಈ ಡಾಲ್ಫಿನ್ ಡಬಲ್ ಡೆಕ್ಕರ್ ಹೋಟೆಲ್ ಬಸ್ ನೋಡೋದಕ್ಕಂತೂ ಭಾರಿ ಮಜಾವಾಗಿದೆ.